गुड मॉर्निंग फ्रेंड्स, वी आर डिस्कस अबाउट करंट अफेयर्स फ्रॉम जनवरी 2022 टू जुलाई 2022। द नेक्स्ट क्वेश्चन, एरिक गार्सेट्टी ಅವರನ್ನು ಭಾರತಕ್ಕೆ ಯಾವ ದೇಶದ ರಾಯಭಾರಿಯಾಗಿ ನಾಮನಿರ್ದೇಶನ ಮಾಡಲಾಗಿದೆ? USA. ಎರಿಕ್ ಗಾರ್ಸೆಟ್ಟಿ ಅವರನ್ನು ಭಾರತಕ್ಕೆ ಯಾವ ದೇಶದ ರಾಯಭಾರಿಯಾಗಿ ನಾಮನಿರ್ದೇಶನ ಮಾಡಲಾಗಿದೆ ಅಂದರೆ USA. ONGC ಯ ಮೊದಲ ಮಹಿಳಾ ಅಧ್ಯಕ್ಷೆ ಮತ್ತು MDR ಅಲ್ಕಾ ಮಿತ್ತಲ್. ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಸ್ಥಾಪನೆಯಾದಂತಹ ವರ್ಷ 1956 ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿ ಇದೆ. ಇದರ ಮೊದಲ ಮಹಿಳಾ ಅಧ್ಯಕ್ಷೆ ಮತ್ತು MD ಅಲ್ಕಾ ಮಿತ್ತಲ್. ಅದೇ ರೀತಿ ನೆಕ್ಸ್ಟ್, ಯಾರು ಭಾರತದ 73ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದರು? ಭಾರತ್ ಸುಬ್ರಹ್ಮಣ್ಯಂ ಭಾರತದ 73ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಭಾರತ್ ಸುಬ್ರಹ್ಮಣ್ಯಂ ಆಗಿದ್ದಾರೆ. ಯಾವ ದೇಶಕ್ಕೆ ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿ ನೀಡಲಾಗಿದೆ? ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿ ಡೆನ್ಮಾರ್ಕ್ ಪಾಲಾಗಿದೆ. ಡೆನ್ಮಾರ್ಕ್ ಕ್ಯಾಪಿಟಲ್ ಸಿಟಿ ಕೋಪನ್ಹ್ಯಾಗನ್. ಅಲ್ಲಿನ ಕರೆನ್ಸಿ ಹೆಸರು ಕ್ರೋನ್. ಅದೇ ರೀತಿ ರತನ್ ಎನ್ ಟಾಟಾ ದ ಅಥರೈಸ್ಡ್ ಬಯೋಗ್ರಫಿ ಪುಸ್ತಕದ ಲೇಖಕರು ಯಾರು? ಡಾಕ್ಟರ್ ಥಾಮಸ್ ಮ್ಯಾಥ್ಯೂ. ಡಾಕ್ಟರ್ ಥಾಮಸ್ ಮ್ಯಾಥ್ಯೂ ರಿಟನ್ ಇನ್ ದ ಬುಕ್ ರತನ್ ಎನ್ ಟಾಟಾ ದ ಅಥರೈಸ್ಡ್ ಬಯೋಗ್ರಫಿ. ನೆಕ್ಸ್ಟ್ ಕ್ವಶನ್, ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಜನವರಿ 24. ಅದು ಸ್ಥಾಪನೆಯಾದಂತಹ ವರ್ಷ 2008. ಆರಂಭಿಸಿದವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಜನವರಿ 24 ಆಚರಿಸಲಾಯಿತು. ಈ ಪ್ರತಿ ವರ್ಷ ಜನವರಿ 24 ಮಹಿಳಾ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಮಾಡಲಾಗುತ್ತದೆ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಎಜುಕೇಷನ್ ಡೇ ಅಥವಾ ಲಿಟ್ರಸಿ ಡೇ ಸಾಕ್ಷರತಾ ದಿನಾಚರಣೆ ಆಗುತ್ತೆ. ಲಿಟ್ರಸಿ ಡೇ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಇಂಟರ್ನ್ಯಾಷನಲ್ ಎಜುಕೇಷನ್ ಡೇ ಯಾವಾಗ ಆಚರಿಸಲಾಗುತ್ತದೆ? 24th January. ಅದು 2022 ಥೀಮ್ ಚೇಂಜಿಂಗ್ ಕೋರ್ಸ್ ಟ್ರಾನ್ಸ್ಫಾರ್ಮಿಂಗ್ ಎಜುಕೇಷನ್. ಮಿಯಾ ಮಾಟ್ಲೆ ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾದರು? ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಮಿಯಾ ಮಾಟ್ಲೆ ಇನ್ ವಿಚ್ ಕಂಟ್ರಿ? ಬಾರ್ಬಡೋಸ್ ಕ್ಯಾಪಿಟಲ್ ಸಿಟಿ ಬ್ರಿಸ್ಟೋನ್. ಯಾವ ದೇಶದ ಭಾರತೀಯರನ್ನು ಸ್ಥಳಾಂತರಿಸಲು ಭಾರತ ಸರ್ಕಾರವು ಆಪರೇಷನ್ ಗಂಗಾ ವನ್ನು ಪ್ರಾರಂಭಿಸಿದ? ಉಕ್ರೇನ್ ಮತ್ತು ರಷ್ಯಾದಲ್ಲಿ ಆದಂತಹ ಯುದ್ಧದಿಂದಾಗಿ ಉಕ್ರೇನ್ನಲ್ಲಿ ವಾಸಿಸುವಂತಹ ಭಾರತೀಯರನ್ನು ಸ್ಥಳಾಂತರಿಸಲು ಆಪರೇಷನ್ ಗಂಗಾವನ್ನು ಪ್ರಾರಂಭಿಸಲಾಯಿತು. ಯಾವ ಸಂಸ್ಥೆಯು ಕ್ವಿಟ್ ತಂಬಾಕು ಅಪ್ಲಿಕೇಶನನ್ನು ಪ್ರಾರಂಭಿಸಿತು? ಯಾವ ಸಂಸ್ಥೆಯು ಕ್ವಿಟ್ ತಂಬಾಕು ಅಪ್ಲಿಕೇಶನನ್ನು ಪ್ರಾರಂಭಿಸಿದ್ದು? WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1948 ಸ್ಥಾಪನೆಯಾಯಿತು. ಅದರ ಹೆಡ್ ಕ್ವಾರ್ಟರ್ ಜೆನಿವಾ, ಅಂದರೆ ಸ್ವಿಟ್ಜರ್ಲೆಂಡ್ನ ಕ್ಯಾಪಿಟಲ್ ಸಿಟಿ ಜೆನಿವಾದಲ್ಲಿದೆ. ಎಕ್ಸ್ ಧರ್ಮ ಗಾರ್ಡಿಯನ್ 2022 ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಸಲಾಯಿತು? ಜಪಾನ್. ಜಂಟಿ ಮಿಲಿಟರಿ ಸಮರಾಭ್ಯಾಸ. ಸ್ಥಳ ಕರ್ನಾಟಕ. ಕರ್ನಾಟಕದಲ್ಲಿ ಜಪಾನ್ ಮತ್ತು ಭಾರತ ದೇಶದ ನಡುವೆ ಜಂಟಿ ಮಿಲಿಟರಿ ಸಮರಾಭ್ಯಾಸವನ್ನು ಪ್ರಾರಂಭಿಸಲಾಯಿತು. 2023 ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧಿವೇಶನವನ್ನು ಯಾವ ನಗರ ಆಯೋಜಿಸುತ್ತದೆ? ಮುಂಬೈ. 2023 ಈ ವರ್ಷ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧಿವೇಶನವನ್ನು ಯಾವ ನಗರ ಆಯೋಜಿಸುತ್ತದೆ ಅಂದರೆ ಮುಂಬೈ. ಯಾವ ದೇಶವು ಆಫ್ರಿಕಾ ಕಪ್ ಆಫ್ ನೇಷನ್ಸ್ ಪ್ರಶಸ್ತಿಯನ್ನು ಗೆದ್ದಿದೆ? ಸೆನೆಗಲ್. ಫುಟ್ಬಾಲ್ ಸ್ಪರ್ಧೆ ಇದು. ಆಫ್ರಿಕಾ ಕಪ್ ಆಫ್ ನೇಷನ್ಸ್ ಅನ್ನೋದು ಫುಟ್ಬಾಲ್ ಸ್ಪರ್ಧೆ. 2021 ಆದಂತಹ
ಅದು ಗೆದ್ದಂತಹ ದೇಶ ಅಂದರೆ ಸೆನೆಗಲ್, ರನ್ನರ್ ಅಪ್ ಈಜಿಪ್ಟ್, ಫಸ್ಟ್ ಸೆನೆಗಲ್, ಸೆಕೆಂಡ್ ಪ್ಲೇಸ್ ಈಜಿಪ್ಟ್. NCERT ಯ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ದಿನೇಶ್ ಪ್ರಸಾದ್ ಸಕ್ಲಾನಿ. NCERT ನಿರ್ದೇಶಕರಾಗಿ ದ ನ್ಯೂ ಡೈರೆಕ್ಟರ್ ಆಫ್ NCERT ದಿನೇಶ್ ಪ್ರಸಾದ್ ಸಕ್ಲಾನಿ. ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ. ಪುಸ್ತಕದ ಲೇಖಕರು ನವದೀಪ್ ಸಿಂಗ್ ಗಿಲ್. ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ ದ ಬುಕ್ ರಿಟರ್ನ್ ಬೈ ನವದೀಪ್ ಸಿಂಗ್ ಗಿಲ್. ATP ರ್ಯಾಂಕಿಂಗ್ ನಂಬರ್ ಒನ್ ಸ್ಥಾನಕ್ಕೆ ಮರಳಿದ ಜೋಕೋವಿಕ್. 10ನೇ ಬಾರಿ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ ಗೆದ್ದಿರುವ ಸರ್ಬಿಯಾದ ಸೂಪರ್ ಸ್ಟಾರ್ ನೊವಾಕ್ ಜೋಕೋವಿಕ್ ATP ರ್ಯಾಂಕಿಂಗ್ನಲ್ಲಿ ಮತ್ತೆ ಮೊದಲನೇ ಸ್ಥಾನವನ್ನು ಮರಳಿದ್ದಾರೆ. 2022 ICC Under-19 ಕ್ರಿಕೆಟ್ ವಿಶ್ವಕಪ್ ಆವೃತ್ತಿ 14ನೇ ಆವೃತ್ತಿ ಇದು. ICC 2022ರಲ್ಲಿ ನಡೆದಂತಹ Under-19 ವಿಶ್ವಕಪ್ ಅದು 14ನೇ ಆವೃತ್ತಿ. ಆತಿಥೇಯ ದೇಶ ವೆಸ್ಟ್ ಇಂಡೀಸ್, ವಿಜೇತರು ಭಾರತ ದೇಶ, ಸೋತವರು ಇಂಗ್ಲೆಂಡ್. ಅಂದರೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಫೈನಲಲ್ಲಿ ಭಾರತ ಗೆದ್ದಿತ್ತು, ರನ್ನರ್ ಅಪ್ ಇಂಗ್ಲೆಂಡ್ ಆಗಿತ್ತು. ಭಾರತೀಯ ನೌಕಾಪಡೆಯ ಮಿಲನ್ 2022ರ ವ್ಯಾಯಾಮ ಎಲ್ಲಿ ಪ್ರಾರಂಭವಾಯಿತು? ವಿಶಾಖಪಟ್ಟಣಂ. ಇದು ಪ್ರಾರಂಭವಾದಂತಹ ವರ್ಷ 1995. ಭಾಗವಹಿಸಿದವ 40 ರಾಷ್ಟ್ರದ ನೌಕಾಪಡೆಗಳು ವಿಶಾಖಪಟ್ಟಣಂನಲ್ಲಿ. ಭಾರತೀಯ ನೌಕಾಪಡೆಯ ಮಿಲನ್ 2022ರ ವ್ಯಾಯಾಮ UGC ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಜಗದೇಶ್ ಕುಮಾರ್. UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ನ ಹೊಸ ಅಧ್ಯಕ್ಷರಾಗಿ ದ ನ್ಯೂ ಪ್ರೆಸಿಡೆಂಟ್ ಆಫ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಜಗದೇಶ್ ಕುಮಾರ್. ರಿನಾತ್ ಸಂಧು ಯಾವ ದೇಶಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ? ನೆದರ್ಲ್ಯಾಂಡ್. ಡಚ್. ನೆದರ್ಲ್ಯಾಂಡ್ನ ಮುಂದಿನ ರಾಯಭಾರಿ ರಿನಾತ್ ಸಂಧು. ನೆಕ್ಸ್ಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಒನ್. ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಕ್ಯಾನ್ಸರ್ ಡೇ ಯಾವಾಗ ಆಚರಿಸಲಾಗುತ್ತದೆ? 4th ಫೆಬ್ರವರಿ. ಬೀಜಿಂಗ್ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧಿಸಲಿರುವ ಏಕೈಕ ಭಾರತೀಯ ಅಥ್ಲೀಟ್ ಯಾರು ಅಂದರೆ ಮೊಹಮ್ಮದ್ ಆರಿಫ್ ಖಾನ್, MD ಆರಿಫ್ ಖಾನ್. ಬೀಜಿಂಗ್ ಚಳಿಗಾಲದ ಅಧಿವೇಶನ ಚೀನಾ 2022ರಲ್ಲಿ ನಡೆಯುತ್ತದೆ. ಅದರಲ್ಲಿ ಏಕೈಕ ಭಾರತೀಯ ಅಥ್ಲೀಟ್ ಅಂದರೆ MD ಆರಿಫ್ ಖಾನ್. ಆಂಟೋನಿಯೋ ಕೋಸ್ಟಾ ಯಾವ ದೇಶದ ಪ್ರಧಾನಿ? ಪೋರ್ಚುಗಲ್ ದೇಶದ ನೂತನ ಪ್ರಧಾನಿ ಆಂಟೋನಿಯೋ ಕೋಸ್ಟಾ. ಯಾವ ದೇಶವು ಪ್ಯಾಂಗ್ಸಾಂಗ್ 12 ಕ್ಷಿಪಣಿಯನ್ನು ಪ್ರಯೋಗಿಸಿತ್ತು? ಉತ್ತರ ಕೊರಿಯಾ. ಯಾವ ದೇಶವು ಪ್ಯಾಂಗ್ಸಾಂಗ್ 12 ಕ್ಷಿಪಣಿಯನ್ನು ಪ್ರಯೋಗಿಸಿತ್ತು ಅಂದರೆ ಉತ್ತರ ಕೊರಿಯಾ. ಆಸ್ಟ್ರೇಲಿಯನ್ ಓಪನ್ 2022 ಟೆನಿಸ್ ಪಂದ್ಯಾವಳಿ, ಆಸ್ಟ್ರೇಲಿಯನ್ ಓಪನ್ ಇದು, ವಿಜೇತರು ಪುರುಷರ ಸಿಂಗಲ್ಸ್ನಲ್ಲಿ ರಾಫೆಲ್ ನಡಾಲ್. ಸ್ಪೇನ್ ದೇಶದ 21 ಗ್ರ್ಯಾಂಡ್ ಸ್ಲ್ಯಾಮನ್ನು ತನ್ನ ಇದುವರೆಗೂ ಗೆದ್ದಿರುವಂತಹ ರಾಫೆಲ್ ನಡಾಲ್ ಸ್ಪೇನ್ ದೇಶದವರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಆಶ್ಲಿ ಬಾರ್ಟಿ ಆಸ್ಟ್ರೇಲಿಯಾದವರು. ವಿಶ್ವ ಕುಷ್ಠ ರೋಗ ದಿನ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಲೆಪ್ರೋಸಿ ಡೇ 30th ಜನವರಿ. ಫ್ರ್ಯಾಂಕ್ ವಾಲ್ಟರ್ ಸ್ಟೈನ್ ಮಿಯರ್ ಯಾವ ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ? ಫ್ರ್ಯಾಂಕ್ ವಾಲ್ಟರ್ ಸ್ಟೈನ್ ಮಿಯರ್ ಪ್ರೆಸಿಡೆಂಟ್ ಆಫ್ ಜರ್ಮನಿ, ಹೊಸ ಜರ್ಮನಿ ದೇಶದ ಹೊಸ ಅಧ್ಯಕ್ಷರಾಗಿ ಫ್ರ್ಯಾಂಕ್ ವಾಲ್ಟರ್ ಸ್ಟೈನ್ ಮಿಯರ್ ಅನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ವಿಶ್ವ ರೇಡಿಯೋ ದಿನ ವರ್ಲ್ಡ್ ರೇಡಿಯೋ ಡೇ 13ನೇ ಫೆಬ್ರವರಿ. ಅದೇ ರೀತಿ ವಿಶ್ವ ಚಿಂತನಾ ದಿನ ಅಂದರೆ ವರ್ಲ್ಡ್ ಥಿಂಕಿಂಗ್ ಡೇ 22nd ಫೆಬ್ರವರಿ. ಟಾಟಾ ಸನ್ಸ್ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎನ್ ಚಂದ್ರಶೇಖರನ್. ಟಾಟಾ ಸನ್ಸ್ನ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಎನ್ ಚಂದ್ರಶೇಖರನ್. CBSE ಯ ಹೊಸ ಅಧ್ಯಕ್ಷರು ವಿನೀತ್ ಜೋಶಿ. ಫ್ರೆಂಡ್ಸ್, ಲೈಕ್ ಮಾಡಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ.